Subscribe our NUK News channel and press the bell icon. ನಮ್ಮ ಹೆಸರು ಗಿರೀಶ್ ಶಿವಾರ್ಚಗ ಅಂತೇಳಿ ಕಸ್ತೂರಿ ಕರ್ನಾಟಕ ನ್ಯಾಯ ಪರಿವೇದಿಕೆ ರಾಜ್ಯಾಧ್ಯಕ್ಷರು ಜೊತೆಗೆ ಸುಮಾರು ಐದನೇ ತಲೆಮಾರು 55 ವರ್ಷಗಳಿಂದ ನಿರಂತರವಾಗಿ ಏನು ಮೈಸೂರು ವಿಶ್ವವಿಖ್ಯಾತ ಮೈಸೂರು ನಾಡಹಬ್ಬ ದಸರಾ ಏನಿದೆ ಅಲ್ಲಿ ನಂದಿ ಧ್ವಜ ಕಂಬ ತಯಾರು ಮಾಡುವಂಥ ಯೋಗೇಶ್ ಶಿಲ್ಪಿಯವರು ಯೋಗೇಶ್ ಶಿಲ್ಪಿಯವ್ರಿಗೆ ಇವತ್ತು ಯಾವುದೇ ರೀತಿಯಾಗಿ ಸರ್ಕಾರದಿಂದ ಒಂದು ಆರ್ಥಿಕವಾಗಿ ನೆರವು ಕೂಡ ಸಹ ಅವ್ರಿಗೆ ಯಾವುದೂ ಇಲ್ಲ ಜೊತೆಗೆ ಕಳೆದ ಹತ್ತು ವರ್ಷಗಳಿಂದ ಯಾರೇ ಮುಖ್ಯಮಂತ್ರಿಗಳಾದ್ರೂ ಸಹ ಆ ಮುಖ್ಯಮಂತ್ರಿಗಳಿಗೆ ಅವರ ಮನೆ ದೇವರ ವಿಗ್ರಹಗಳನ್ನ ಕಾಣಿಕೆ ಕೊಡ್ತಾ ಬಂದಿದ್ದಾರೆ ಅವ್ರ ಮಗ ರಾಜೇಶ್ ಅವರು ಇವರಿಗೆ ಕಸ್ತೂರಿ ಕರ್ನಾಟಕ ನ್ಯಾಯಪರ ವೇದಿಕೆ ವತಿಯಿಂದ ನಾವು ಒತ್ತಾಯ ಮಾಡೋದೇನೆಂದರೆ ಮೊನ್ನೆ ರಾಜ್ಯ ಸರ್ಕಾರಕ್ಕೆ 55 ವರ್ಷಗಳಿಂದ ಸೇವೆ ಸಲ್ಲಿಸಿರುವಂಥ ನಾಡಹಬ್ಬಕ್ಕಾಗಿ ಯೋಗೇಶ್ ಅವರೇನಿದ್ದಾರೆ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿನೋ ಇಲ್ಲ ರಾಜ್ಯ ಪ್ರಶಸ್ತಿನೋ ನೀಡಿ ಅವರಿಗೆ ಗೌರವಿಸಿದ್ರೆ ಮುಂದಿನ ದಿನಗಳಲ್ಲಿ ಎಲ್ಲ ರೀತಿಯ ಕಲಾವಿದರು ಸಹ ಮುನ್ನೆಲೆಗೆ ಬರ್ತಾರೆ ಜೊತೆಗೆ ಈಗ ಮುಂದೆ ಯಾವುದೇ ಒಂದು ಕಲಾವಿದರುಗಳು ಮುನ್ನೆಲೆಗೆ ಇರೋವಂಥವ್ರು ಅವ್ರಿಗೆ ಗೌರವ ಸಲ್ತಾ ಇದ್ದರೆ ಹಿನ್ನೆಲೆಯಾಗಿ ಯಾರಿಗೂ ಕಾಣದಂಗೆ ಕೆಲಸ ಮಾಡುವಂಥ ಈಗ ಸತತ 55 ವರ್ಷಗಳು ಅಂದರೆ ಏನು ಹುಡುಗಾಟ ಅಲ್ಲ ಅದು ಇದು ಅವ್ರು ಹೇಳ್ತಾರೆ ಐದನೇ ತಲೆಮಾರು ನಮ್ಮದು 55 ವರ್ಷಗಳಿಂದ ನಾನು ಸೇವೆ ಸಲ್ಲಿಸ್ತಾ ಇದ್ದೀನಿ ಅಂತ ಹೇಳ್ತಾರೆ ಅಂಥವ್ರಿಗೆ ರಾಜ್ಯ ಪ್ರಶಸ್ತಿ ನೀಡಿದ್ರೆ ಅದಕ್ಕೆ ಒಂದು ಆ ಪ್ರಶಸ್ತಿಗೆ ಗೌರವ ಕೂಡ ಸಲ್ಲುತ್ತೆ ಅಂತೇಳಿ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀವಿ ಹಾಗೆ ಸುಮಾರು ಇಂದಿರಾ ಗಾಂಧಿ ಅವರ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ 71 ಇರ್ಬೋದು 72 ಇಸ್ವಿಯಲ್ಲಿ ಏನು ನಮ್ಮ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಮೈಸೂರಿನಲ್ಲಿ ಖಾಸಗಿ ದಸರಾ ಮಾಡಿದಂಥ ನಾಗಲಿಂಗ ಸ್ವಾಮಿಯವರು ಕನ್ನಡ ಕ್ರಾಂತಿ ದಳದ ಸಂಸ್ಥಾಪಕರಾದ ನಾಗಲಿಂಗ ಸ್ವಾಮಿಯವರ ಕುಟುಂಬನೇ ಇವತ್ತು ಮೈಸೂರು ದಸರಾದಲ್ಲಿ ಕಡೆಗಣಿಸಿರೋದು ಭಾಳ ನೋವಿನ ವಿಚಾರ ಯಾಕಂದರೆ ಯಾರೂ ಕೂಡ ದಸರಾ ಆಚರಣೆ ಮಾಡದೇ ಇರುವಂಥ ಸಂದರ್ಭದಲ್ಲಿ 71-72ರಲ್ಲೇ ನಾಗಲಿಂಗ ಸ್ವಾಮಿಯವರು ಖಾಸಗಿ ದಸರಾ ಅಂತೇಳಿ ಆಚರಣೆ ಮಾಡ್ತಾರೆ ಅಂದರೆ ಇವತ್ತು ಜಿಲ್ಲಾಡಳಿತ ಇರ್ಬೋದು ಉಸ್ತುವಾರಿ ಸಚಿವರೇ ಇರ್ಬೋದು ಅವರ ಕುಟುಂಬನ ಇವತ್ತು ಪರಿಗಣಿಸಿ ಅವರ ಕುಟುಂಬಕ್ಕೆ ಒಂದು ವಿಶೇಷ ಆಹ್ವಾನ ನೀಡಬೇಕಾಗಿತ್ತು ಆದರೆ ಎಲ್ಲೋ ಮರ್ತಿದ್ದಾರೆ ಯಾಕಂದರೆ ಈ ರೀತಿಯಾಗಿ ಇವರು ನಮ್ಮ ನಾಗಲಿಂಗ ಸ್ವಾಮಿಯವರ ಕುಟುಂಬನ ಮರೆತಾ ಹೋದರೆ ಮುಂದಿನ ದಿನಗಳಲ್ಲಿ ಅವರು ಮಾಡಿದಂಥ ಒಂದು ಇತಿಹಾಸ